हस्तिनपुर बंदा का विदुर बंदा अंदा का प्रत्युज्जुग्मुः प्रहर्षेण प्राणं तन्मयिवागतम् अभिसंगम्य विधिवत् परिश्रंगा अभिवादनैः प्रत्युज्जुग्मुः प्रहर्षेण ಬಹಳ ಸಂತೋಷದಿಂದ ಅವನನ್ನ ಎದುರುಗೊಂಡು ಸ್ವಾಗತಿಸಿದರು. ವಿದುರ ಅಂತಂದ್ರೆ ಪಾಂಡವರಿಗೆ ತುಂಬಾ ಪ್ರೀತಿ. ವಿದುರನನ್ನ ಪಾಂಡವರು ತುಂಬಾ ಪ್ರೀತಿಸ್ತಾ ಇದ್ರು, ಕೌರವ ದ್ವೇಷಿಸ್ತಾ ಇದ್ದ. ನಿಜವಾಗಿ ಇಬ್ಬರಿಗೂ ಅವನು ಚಿಕ್ಕಪ್ಪ ವಾವೇ, ಆದರೆ ಎಂದೂ ಕೌರವರು ಅವನನ್ನ ಚಿಕ್ಕಪ್ಪ ಅಂತ ಬಾಯಿ ತಪ್ಪಿಯೂ ಕರೆದಿಲ್ಲ. ಅಷ್ಟೇ ನಾವು ಕರೆದಂತೆ ಅವರು ಕ್ಷತ್ತ ಕ್ಷತ್ತ ಅಂತ ಅವನ ಹೆಸರು ಬರುತ್ತೆ. ಸಾವಿರ ಕಡೆ ನೀವು ನೋಡಿರ್ಬೋದು ಭಾರತದಲ್ಲಿ ಕ್ಷತ್ತ ಕ್ಷತ್ತ ಅಂತ. ಕ್ಷತ್ತ ಅಂತಂದ್ರೆ ಆ ಹೆಸರು ಕೊಟ್ಟವರೇ ಕೌರವರು. ಕೆಲಸದವಳ ಮಗ ಅಂತ ಅದ್ರ ಅರ್ಥ. ನಮ್ಮ ಅರಮನೆಯ ಕೆಲಸದವಳಿ ಹುಟ್ಟಿದವ ಅಂತ, ದಾಸಿ ಪುತ್ರ ಅಂತ ಅವರು ಆ ಹೆಸರು ಕೊಟ್ಟವರು. ವಿದುರನನ್ನ ಅಷ್ಟು ಸಸಾರವಾಗಿ ನೋಡಿದ್ರು, ನಮ್ಮ ಕೆಲಸದವಳ ಮಗ ಅಂತ. ಅವನಿಗೆ ಸ್ಥಾನಮಾನವೇ ಇಲ್ಲ ಅಲ್ಲಿ, ಇಷ್ಟು ಅವಮಾನ ಪಟ್ಟುಕೊಂಡು ಅಲ್ಲಿ ಬದುಕಿದ್ದ ನೋಡಿ. ಅವನು ಕೆಲಸದವಳ ಮಗ ಅಂತ ಕರೆದ್ರು. ಇವರು ಮಾತ್ರ ಪಾಂಡವರ ಚಿಕ್ಕಪ್ಪ ಅಂತ ಗೌರವದಿಂದ ನೋಡ್ತಿದ್ರು, ಅವನ ಜ್ಞಾನಕ್ಕೆ ಗೌರವ ಕೊಡ್ತಿದ್ರು. ನಾನು ಆಗ ಹೇಳಿದ್ನಲ್ಲ ಬ್ರಹ್ಮಣ್ಯ ಸತ್ಯಸಂಧಸ್ಯ ಅಂತ, ಈ ಜ್ಞಾನಕ್ಕೆ ಬೆಲೆ ಕೊಡ್ತಕ್ಕಂತಹ ಸ್ವಭಾವವೇ ದುರ್ಯೋಧನಲ್ಲಿ ಇರಲಿಲ್ಲ. ಅದರಿಂದ ವಿದುರ ಆ ಕಾಲದ ಮಹಾಜ್ಞಾನಿಗಳಲ್ಲಿ ಒಬ್ಬ. ಭೀಷ್ಮಾಚಾರ್ಯನ ಮಹಾಜ್ಞಾನಿ ಅಂತ ಕೃಷ್ಣನೇ ಹೊಗಳಿ ಪಾಂಡವರು ಧರ್ಮರಾಜನನ್ನ ಅವನ ಹತ್ರ ಕಳಿಸಿ ಉಪದೇಶ ತಗೋ ಅಂತ ಹೇಳ್ತಾರೆ. ಆದ್ರೆ ಭೀಷ್ಮಾಚಾರ್ಯನಿಗಿಂತ ದೊಡ್ಡ ಮಹಾಜ್ಞಾನಿ ವಿದುರ. ನೀವು ಸ್ವರೂಪ ಯೋಗ್ಯತೆ ನೋಡ್ರಿ, ಅವರು ಅಷ್ಟವಸುಗಳಲ್ಲಿ ಒಬ್ಬ, 18ನೇ ಕಕ್ಷೆಯಲ್ಲಿ ಇರುವವನು ಇವರು. ಇವನು ಯಮ 2ನೇ ಕಕ್ಷೆಯಲ್ಲಿ. ಬಹಳ ದೊಡ್ಡ ಜ್ಞಾನಿ ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ಈ ಅವತಾರದಲ್ಲೂ ವೇದವ್ಯಾಸರ ಹತ್ರ ಅಧ್ಯಯನ ಮಾಡಿದವ. ವೇದವ್ಯಾಸರ ಮಗ, ವೇದವ್ಯಾಸ ಪುತ್ರ, ವೇದವ್ಯಾಸ ಶಿಷ್ಯ. ಶತ್ರು ಪ್ರಜ್ಞಾ ವೇದವ್ಯಾಸರ ಹೇಳಿದ ಮಾತಿ ಮಹಾಭಾರತದಲ್ಲಿ. ಏನನ್ನ ನಾನು ಸ್ಥಾಪನೆ ಮಾಡೋದಕ್ಕೋಸ್ಕರ ಮಹಾಭಾರತ ರಚನೆ ಮಾಡಿದೆ ಅಂದ್ರೆ, ಕ್ಷತ್ರು ಪ್ರಜ್ಞಾ ಧೃತಿ ಕುಂತ್ಯಾ ಗಾಂಧಾರ್ಯಾ ಧರ್ಮಶೀಲತಾ. ಕ್ಷತ್ರು ಪ್ರಜ್ಞಾ, ನೀವು ಯಾರನ್ನ ದಾಸಿಪುತ್ರ ಅಂತ ಕರೀತೀರೋ ಅವನ ಜ್ಞಾನದ ಪರಾಕಾಷ್ಠೆಯನ್ನ ತೋರಿಸುವುದಕ್ಕೋಸ್ಕರ ಮಹಾಭಾರತದ ರಚನೆಯಾಯಿತು. ಧೃತಿಂ ಕುಂತ್ಯಾ, ಕುಂತಿ ಒಬ್ಬ ಹೆಣ್ಣುಮಗಳು ಎಷ್ಟು ಧೈರ್ಯದಿಂದ ಜೀವನದಲ್ಲಿ ಸಮಸ್ಯೆಯನ್ನ ಎದುರಿಸಿ ಪರಾದಳು, ಅವಳ ಧೈರ್ಯ ಆತ್ಮವಿಶ್ವಾಸ ಅದನ್ನ ತೋರಿಸುವುದಕ್ಕೋಸ್ಕರ ಮಹಾಭಾರತ ರಚನೆ. ಗಾಂಧಾರ್ಯ ಧರ್ಮಶೀಲತ, ತನ್ನ ಮಗನಿಗೆ ಕೂಡ ಅವನ ಅಧರ್ಮದಲ್ಲದಿದ್ದಾಗ ನಿನಗೆ ಜಯವಾಗಲಿ ಅಂತ ಹೇಳಿದೆ, ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ ಗಾಂಧಾರ್ಯ ಧರ್ಮನಿಷ್ಠೆ. ಈ ಮೂರು ಸಂಗತಿಗಳನ್ನು ತೋರಿಸುವುದಕ್ಕೋಸ್ಕರ ನಾನು ಮಹಾಭಾರತ ರಚನೆಯನ್ನು ಮಾಡಿದೆ. ಕೊನೆಯಲ್ಲಿ ವಾಸುದೇವಸ್ಯ ಮಹಾತ್ಮ್ಯ, ಅದು ಬೇರೆ, ಭಗವಂತನ ಹಿರಿಮೆಯನ್ನು ಸಾರುವುದಕ್ಕೋಸ್ಕರ ಅವರು ಹೇಳುದು. ಭೀಷ್ಮಸ್ಯ ಪ್ರಜ್ಞಾ ಅಂತ ಹೇಳಲಿಲ್ಲ ನಮಗೆ, ಕ್ಷತ್ರು ಪ್ರಜ್ಞಾ. ನೀವು ಯಾರನ್ನ ದಾಸಿಯ ಮಗ ಅಂತ ಹೇಳಿದ್ರು, ಅಂಥ ವಿದುರನ ಪ್ರಜ್ಞಾ ವೈಭವವನ್ನ ತೋರಿಸುವುದಕ್ಕೋಸ್ಕರ ಮಹಾಭಾರತದ ರಚನೆಯಾಗಿದೆ. ಅಂಥ ವಿದುರ ಎಂದೂ ಕೂಡ ಧೃತರಾಷ್ಟ್ರನಿಗೋಸ್ಕರ ನಿಂತಿದ್ದ ಅನ್ನ ಅವ್ರ ಮಾತು ಮಾತಿಗೆ ವಿದುರಬೇಕು ಅವನಿಗೆ. ವಿದುರನ ಬರ್ಲಿ ಚಳುವಿದ್ರು ಇರದೆ ತನಗೆ ಆಗ ಒಂದು ಹೊತ್ತು ಒಂದು ಕ್ಷಣ ಸಾಗುವುದಿಲ್ಲ ಅಂತಿದ್ದ, ಅದಕ್ಕೋಸ್ಕರ ನಿಂತಿದ್ದ. ಆದ್ರೆ ಪಾಂಡವರು ವಿದುರ ಬಂದ ತಕ್ಷಣ ಸಂಭ್ರಮ ಪಡ್ತಿದ್ರು, ವಿದುರನನ್ನ ತುಂಬಾ ಗೌರವದಿಂದ ನೋಡ್ತಿದ್ರು. ವಿದುರ ಯಾತ್ರೆ ಹೋದವ, ಬಂದ್ಬಿಟ್ಟಿದ್ದಾನೆ ಎಂದಾಗ ಏನು ಸಂಭ್ರಮ ಆಗಿರ್ಬೇಕು. ಪ್ರತ್ಯುಜ್ಜಗ್ಮುಃ ಪ್ರಹರ್ಷೇಣ ಅಂತ ಏನು ಅದು ಉಚ್ಚೇರಿದ ಆನಂದದಿಂದ ವಿದುರ ಬಂದ, ವಿದುರ ಬಂದ ಅನ್ನ ಸಂಭ್ರಮದಿಂದ ಅವನು ಎದುರುಗೊಂಡ್ರಂತೆ. ಪ್ರತ್ಯುದ್ಗಮನ ಅಂತ ಎದುರುಗೊಂಡ್ರು, ಅವನು ಎದುರು ಹೋಗಿ ಸ್ವಾಗತಿಸಿ ಕರ್ಕೊಂಡು ಬಂದರಂತೆ. ಅವನಿಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಒಂದು ದೃಷ್ಟಾಂತ ಕೊಡ್ತಾನೆ. ಪ್ರಾಣಂ ತನ್ನೋ ಇವ ಆಗತ, ಭಾರಿ ವಿಚಿತ್ರವಾದ ದೃಷ್ಟಾಂತ ಇದು. ಇದು ಪ್ರಾಯ ಹಿಂದೆ ಹೇಳಿದಾಗ ಅಧಿಕೋಪಮಾನ ಅಂತ ಹೇಳ್ತಾರಲ್ಲ. ರಾಮಚಂದ್ರನಂತೆ ಪರೀಕ್ಷಿತ ರಾಜ ಸತ್ಯಸಂಧನಾಗಿದ್ದ ಅನ್ನೋದು ಹೇಗೆ ಅಧಿಕೋಪಮಾನವು, ಹಾಗೆ ಒಂದು ಅಧಿಕೋಪಮಾನ. ಪ್ರಾಣಂ ತನ್ವಯಿವಾಗತಂ, ಇದರಲ್ಲಿ ಅನೇಕ ಅರ್ಥಗಳ ಆಯಾಮಗಳಿದೆ. ಇದು ಒಂದು ಉಪನಿಷತ್ತಿನ ಕಥೆ. ಏನು ಅಂದ್ರೆ, ಸೃಷ್ಟಿಯ ಆರಂಭದಲ್ಲಿ ದೇವತೆಗಳಲ್ಲಿ ಒಂದು ವಿವಾದ ಬಂತು.
ಅಹಂ ಶ್ರೇಯಸಿ ಭ್ಯೂದಿರೇ, ಯಾರು ಮುಖ್ಯ ಈ ದೇಹದಲ್ಲಿ, ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಯಾರು ಮುಖ್ಯ ಅನ್ನುವುದರಲ್ಲಿ ವಿವಾದ ಬಂತು. ಅಹಂ ಶ್ರೇಯಸಿ ಭ್ಯೂದಿರೇ, ಆಗ ಭಗವಂತ ಹೇಳಿದ, ನೀವು ಈ ದೇಹದಲ್ಲಿ ಪ್ರವೇಶ ಮಾಡ್ರಿ, ಯಾರು ಪ್ರವೇಶ ಮಾಡಿದಾಗ ಈ ದೇಹ ಎದ್ದು ನಿಲ್ಲುತ್ತೋ ಆ ದೇಹ ಆತ ಆ ದೇಹದ ತತ್ವಾಭಿಮಾನಗಳಲ್ಲಿ ಮುಖ್ಯ. ಯಾರು ಹೊರಟು ಹೋದಾಗ ಬಿದ್ದು ಹೋಗುತ್ತೋ ಆಗ ಅವನು ಮುಖ್ಯ ಅಂತ ತೀರ್ಮಾನ ಮಾಡೋಣ ಅಂತ ಹೇಳಿ ಚತುರ್ಮುಖನ ಶರೀರದಲ್ಲಿ ಚತುರ್ಮುಖ ಮತ್ತು ಭಗವಂತ ತಟಸ್ಥರಾಗಿ ನಿಂತರಂತೆ. ನೀವು ಉಳಿದ ದೇವತೆಗಳೆಲ್ಲ ಪ್ರವೇಶ ಮಾಡ್ರಿ, ಪ್ರಾಣದೇವರು ನೀವೆಲ್ಲ ಪ್ರವೇಶ ಮಾಡ್ರಿ ಅಂತ. ಪ್ರಾಣದೇವರು ಹೊರಗೆ ಹೊರಟು ಹೋದ್ರು, ಬಿದ್ದು ಹೋಯ್ತು ಆ ದೇಹ. ಚತುರ್ಮುಖ ತಟಸ್ಥರಾಗಿ ನಿಂತಿದ್ದಾರೆ, ನಾರಾಯಣ ಚತುರ್ಮುಖ ಇಬ್ರು ತಟಸ್ಥರ ನಿಂತಿದ್ದಾರೆ. ಅದು ಪ್ರಾಣದೇವರು ಹೊರಟು ಹೋದ್ರು, ದೇಹ ಬಿದ್ದು ಹೋಯ್ತು. ಅದು ನಿಯರ್ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಏನು ಅಕಸ್ಮಾತ್ ಬಿತ್ತಪ್ಪ, ನೀನು ಹೊರಗೆ ಹೋದಕ್ಕೂ ಬೀಳೋದಕ್ಕೂ ಸಮಯ ಇಲ್ಲ, ನೀನು ಹೋದ್ರಿಂದ ಬಿದ್ದದ್ದು ಗ್ಯಾರಂಟಿ. ಹಾಗಾದ್ರೆ ಒಳಗೆ ಹೋದಾಗ ಎದ್ದ ನಿಂತ್ರೆ ಗ್ಯಾರಂಟಿ ಆಗಿ. ಪ್ರಾಣ ತತ್ ಪ್ರಾಣೇ ಪ್ರಪನ್ನೇ ಉದನಿಷ್ಠದು, ಪ್ರಾಣದೇವರು ಒಳಗೆ ಪ್ರವೇಶ ಮಾಡಿದ್ರಂತೆ. ಅಲ್ಲ, ಅದ್ಮೊದ್ ಇವರೆಲ್ಲ ಪ್ರವೇಶ ಮಾಡಿದ್ರು, ಸೂರ್ಯ ಹೋದ ಬೀಳಲಿಲ್ಲ, ಚಂದ್ರ ಹೋದ ಬೀಳಲಿಲ್ಲ, ಅಗ್ನಿ ಹೋದ ಬೀಳಲಿಲ್ಲ, ಯಾರು ಹೋದ್ರು ಬೀಳಲಿಲ್ಲ, ಪ್ರಾಣ ಹೋದ್ರೆ ಬಿತ್ತು ದೇಹ. ಆಮೇಲೆ ಇವು ಸೂರ್ಯ ಪ್ರವೇಶ ಮಾಡಿದ ಹೇಳಲಿಲ್ಲ, ಚಂದ್ರ ಅಗ್ನಿ ಪ್ರವೇಶ ಯಾರು ಪ್ರವೇಶ ಮಾಡಿದ್ರು, ಗರುಡ ಶೇಷ ಹುಡುಗರು ಯಾರು ಪ್ರವೇಶ ಮಾಡಿದ್ರು ಹೇಳಲಿಲ್ಲ, ಪ್ರಾಣದೇವರು ಪ್ರವೇಶ ಮಾಡಿದ್ರು ಎದ್ದು ನಿಂತಿದ್ದಂತೆ ದೇಹ. ತತ್ ಪ್ರಾಣೇ ಪ್ರಪತ್ನೇ ಉದತಿಷ್ಠ, ಪ್ರಾಣದೇವರು ಪ್ರವೇಶ ಮಾಡಿದಾಗ ದೇಹ ದೇಹದ ಅವಯವಗಳು ಅಂಗಾಂಗಗಳು ಹೇಗೆ ಉಲ್ಲಾಸಗೊಂಡು ಎದ್ದು ನಿಲ್ಲುತ್ತವೆ, ಹಾಗೆ ಪ್ರಾಣಶಕ್ತಿ ಈ ದೇಹದಲ್ಲಿ ಬ್ರಹ್ಮ ದೇಹದಲ್ಲಿ ಪ್ರಾಣದೇವರು ಪ್ರವೇಶ ಮಾಡಿದಾಗ ಬ್ರಹ್ಮದೇವರ ಶರೀರ ಎದ್ದು ನಿಂತಂತೆ. ವಿದುರ ಬಂದಾಗ ಪಾಂಡವರು ಎದ್ದು ನಿಂತು ಸ್ವಾಗತಿಸಿದರು ಅಂತ. ಪ್ರಾಣದೇವರು ಒಂದು ದೇಹಕ್ಕೆ ಎಷ್ಟು ಮುಖ್ಯ ಅಷ್ಟು ಅವರಿಗೆ ಅದು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯ. ಹೇಳ್ತೇವಲ್ಲ ಪ್ರಾಣಪ್ರಿಯ, ಪ್ರಾಣಕ್ಕಿಂತ ಹೆಚ್ಚು ಪ್ರಿಯ ವಿದುರ ಅವರಿಗೆ. ಒಮ್ಮೆ ಹೋದ ಪ್ರಾಣ ಬಂದ ಹಾಗಾಯ್ತು ಅಂತೇವಲ್ಲ ಹಾಗೆ. ಇದನ್ನ ಲೋಕವಲ್ಲಿ ನಾವು ನೋಡಿದ ಪ್ರಾಣ ತನ್ವಯುವ ಆಗತ್ತ ಅಂತಂದ್ರೆ ಪ್ರಾಣಶಕ್ತಿ ಹೋಗಿರುತ್ತೆ, ಪ್ರಾಣಶಕ್ತಿ ಹ್ರಾಸ ಆಗತ್ತೆ ದೇಹದಲ್ಲಿ. ಪ್ರಾಣಶಕ್ತಿ ಹ್ರಾಸ ಆದಾಗ ದೇಹ ನಿಸ್ತೇಜವಾಗಿ ಚಲನೆ ಇಲ್ಲದೆ ಮೂರ್ಛಾವಸ್ಥೆಯಲ್ಲಿ ಇರುವಂತಹ ದೇಹ ಅಂತ ಇರ್ಬೋದು. ಮೂರ್ಛಾವಸ್ಥೆಯಲ್ಲಿ ಇರತಕ್ಕ ದೇಹ ಅದು ಯಾವುದು, ಪ್ರಾಣಶಕ್ತಿ ಕೆಲಸ ಮಾಡ್ತಾ ಇರೋದಿಲ್ಲ. ಉಸಿರಾಟ ಒಂದಿರುತ್ತದೆ, ಪ್ರಾಣದೇವರು ಅಷ್ಟಕ್ಕಿರ್ತಾರೆ, ಆದ್ರೆ ಏನು ಕೆಲಸ ಮಾಡೋದಿಲ್ಲ. ಅದಕ್ಕೆ ಇನ್ನೊಂದು ಪಾಠಾಂತರ ಮಾಡ್ತಾರೆ ಅಲ್ಲಿ ಬೇರೆ ಕಡೆ ಅನ್ವಯ ಮಾಡುವಾಗ. ಪ್ರಾಣ ಮುಂದೆ ಏಕವಚನ ಇಟ್ಟುಕೊಂಡ್ರೆ ಪ್ರಾಣದೇವರು ಹೊರಟು ಹೋದ್ರೆ ಏನೂ ಇಲ್ಲ. ಅದಕ್ಕೆ ಪ್ರಾಣಾನ್ನ ತನ್ವಯುವ ಆಗತ ಅನ್ನಂತೂ ಒಂದು ಪಾಠ ಇದೆ. ಆವಾಗ ಪ್ರಾಣಗಳು ಅಂದ್ರೆ ಇಂದ್ರಿಯಗಳು, ಪ್ರಾಣದೇವರು ಪಂಚ ಇಂದ್ರಿಯಾಭಿಮಾನಿಯಾಗಿ ಪ್ರಾಣದೇವರು ಇಂದ್ರಿಯ ಮನಸ್ಸು ಏನಿಲ್ಲ, ಮೂರ್ಛಾವಸ್ಥೆಯಲ್ಲಿ ಇರ್ತಾನೆ. ಮೂರ್ಛಾವಸ್ಥೆಯಲ್ಲಿ ಇರತಕ್ಕಂತಹ ಜೀವಕ್ಕೆ ಪ್ರಾಣ ಸಂಚಾರ ಆದ್ರೆ ಹೇಗೆ ಎದ್ದು ನಿಲ್ತದ? ಅದು ಸೃಷ್ಟಿ ಆರಂಭದ ಕಥೆ ಆಯ್ತು. ಆದ್ರೆ ಪ್ರಾಣ ಅನ್ನುವಂತಹ ಏಕವಚನವೂ ಸಾಕಿಲ್ಲ, ಯಾಕೆಂದ್ರೆ ಮೂರ್ಛಾವಸ್ಥೆಯಲ್ಲಿ ಇರತಕ್ಕವನಲ್ಲಿ ಕೂಡ ಪ್ರಾಣದೇವರು ಪ್ರಾಣಶಕ್ತಿಯನ್ನ ವಿಡ್ರಾ ಮಾಡಿರ್ತಾರೆ. ಅವನಿಗೆ ಯಾವ ಎಚ್ಚರವೂ ಇರುವುದಿಲ್ಲ. ಪ್ರಾಣಶಕ್ತಿ ಇದೆ ಅಂದ್ರೆ ಏನು ಗೊತ್ತು ಅಂತ, ಚಲನೆ ಇರಬೇಕು. ಭೌತಿಕವಾದ ಮತ್ತು ದೈಹಿಕವಾದ ಚಲನೆ ಇರಬೇಕು, ಎರಡೂ ಇಲ್ಲ. ಅನ್ಕಾನ್ಶಿಯಸ್ ಆಗಿದ್ದವನಲ್ಲಿ ಉಸಿರಾಟ ಇದ್ರೂ ಕೂಡ ಬೌದ್ಧಿಕ ಚಲನೆ ಇಲ್ಲ, ದೈಹಿಕ ಚಲನೆ ಇಲ್ಲ, ಅದರಿಂದ ಅಲ್ಲಿ ಪ್ರಾಣಶಕ್ತಿ ಕೆಲಸ ಮಾಡ್ತಾ ಇಲ್ಲ. ಅಂಥ ದೇಹಕ್ಕೆ ಪ್ರಾಣಶಕ್ತಿ ಪ್ರವೇಶ ಆದ್ರೆ ತಕ್ಷಣ ಕಣ್ಣು ತೆರಿತಾನೆ, ಎದ್ದು ಕೂಡ್ತಾನೆ, ಮಾತಾಡ್ತಾನೆ, ನಾನು ಎಲ್ಲಿದ್ದೆ ಇಷ್ಟೊಂದು ಏನಾಯ್ತು ಅಂತಾನೆ ಅವನಿಗೆ. ಹಾಗೆ ಪ್ರಾಣಶಕ್ತಿ ಇಲ್ಲದೆ ನಿಸ್ತೇಜವಾಗಿ ಬಿದ್ದಿರತಕ್ಕಂಥ ಶವದಂತೆ ಹೆಣದಂತೆ ಬಿದ್ದಿರತಕ್ಕ ದೇಹಕ್ಕೆ ಪ್ರಾಣಶಕ್ತಿ ಪ್ರವೇಶ ಆದ್ರೆ ಹೇಗೆ ಅದು ಆನಂದವಾಗಿ ಎದ್ದು ಕೂಡುತ್ತೆ? ಆ ತರ ಪಾಂಡವರಿಗೆ ವಿದುರ ಬಂದಾಗ ಒಮ್ಮೆ ಜೀವ ಬಂದಾಗಾಯ್ತು. ಅಷ್ಟು ಅಷ್ಟು ಸಂತೋಷ ಅವರು ವಿದುರನನ್ನು ಎಷ್ಟು ಹಚ್ಚಿಕೊಂಡಿದ್ರು ಅನ್ನೋದಕ್ಕೆ ಈ ಉಪಮಾನ. ನಮ್ಮ ದೇಹದಲ್ಲಿ ಪ್ರಾಣದೇವರು ಎಷ್ಟು ಅಗತ್ಯವೋ, ಪ್ರಾಣದೇವರು ಅಂದ್ರೆ ಏನ್ ರೀತಿ ಅನ್ನೋದಿಲ್ಲ ದೇಹದಲ್ಲಿ, ಹಾಗೆ ಅವರಿಗೆ ಪಾಂಡವರಿಗೆ ವಿದುರನ ಅಸ್ತಿತ್ವ ಅಷ್ಟು ಮುಖ್ಯವಾಗಿತ್ತು. ವಿದುರನನ್ನು ಅಷ್ಟು ಗೌರವಿಸ್ತಿದ್ರು. ಪ್ರಾಣಂತನ್ವಯವಾದ ತನ್ ಪ್ರತಿಜ್ಞಮೋ ಹೇಗೆ ಅಭಿಸಂಗಮ್ಯ ವಿಧಿವತ್ ಪರಿಶ್ವಂಗ ಅಭಿವಾದನೆಯಿ. ಹಿಂದಿನ ಕಾಲದಲ್ಲಿ ಇದು ಇದ್ದಂತಹ ಕ್ರಮ. ಸಣ್ಣವರಿಗೆ ನಮಸ್ಕಾರ, ಸಣ್ಣವರು ಎಲ್ಲ ಹೋಗಿ ನಮಸ್ಕಾರ ಮಾಡುದು. ವಿದುರ್ನಿಗಿಂತ ಚಿಕ್ಕವರು ಎಲ್ಲ ಹೋಗಿ ನಮಸ್ಕಾರ ಮಾಡುದು, ಅವನನ್ನು ಎದುರುಗೊಳ್ಳುವ ವಿಧಾನ ಅಭಿವಾದನೆ. ವಯಸ್ಸಿಗೆ ವಿದುರ್ನಿಗಿಂತ ಹಿರಿಯರು ಏನ್ ಮಾಡಬೇಕು? ಹಿರಿಯರು ಕಿರಿಯರನ್ನ ಅಪ್ಪಿಕೊಳ್ಳುವ ಮೂಲಕ, ಕಿರಿಯರು ಹಿರಿಯರಿಗೆ ನಮಸ್ಕಾರ ಮಾಡುವ ಮೂಲಕ ಒಬ್ಬರನ್ನೊಬ್ಬರು ಎದುರುಕೊಂಡರು. ಇದು ಹಿಂದೆ ಸ್ವಾಗತ ಮಾಡ್ತಕ್ಕಂತಹ ವಿಧಾನ, ಪ್ರೀತಿಯಿಂದ ತಬ್ಬಿಕೊಳ್ಳುವುದು ಮತ್ತು ಕಾಲಿಗೆ ತಲೆ ಮುಟ್ಟಿಸಿ ನಮಸ್ಕರಿಸುವುದು, ಇದೇ ಎದುರುಗೊಳ್ಳುವ ವಿಧಾನ. ಅದನ್ನು ಹೇಳ್ತಾರೆ ಅಭಿಸಂಗಮ್ಯ, ಒಬ್ಬರನ್ನೊಬ್ಬರು ಎದುರುಗೊಂಡು ಸೇರಿದರು. ಹೇಗೆ? ವಿಧಿವತ್ ಕ್ರಮಬದ್ಧವಾಗಿ. ಏನು ಕ್ರಮ? ಪರಿಶ್ವಂಗ ಅಭಿವಾದನೆ. ಕಿರಿಯರನ್ನ
ಅಪ್ಪಿಕೊಂಡು ದೊಡ್ಡವರನ್ನ ಅಭಿವಾದನೆ ನಮಸ್ಕರಿಸಿ. ಹೀಗೆ ಎಲ್ಲ ಬಂದರು, ಹಿರಿಯರಾದವರು ತಗ್ಗುಕೊಂಡ್ರು, ಹಿರಿಯರಾದವರು ನಮಸ್ಕಾರ ಮಾಡಿದರು. ವಿದುರನಿಗೆ ಬಹಳ ಸಂಭ್ರಮದಿಂದ ವಿದುರನನ್ನು ಕರ್ಕೊಂಡು ಹೋಗಿ